ಆಕಾಶವಾಣಿ ಮೈಸೂರು ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ ಚಾಮರಾಜನಗರದ ದೀನಬಂಧು ಟ್ರಸ್ಟ್ನ ಪ್ರೊಫೆಸರ್ ಜಿಎಸ್ ಜಯದೇವ್ ಅವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ದಿವಾಕರ್ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ ಮಾಲಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಂದು ಸಂವಾದದಲ್ಲಿ ನಮ್ಮ ಸಂಗಡ ಇದ್ದಾರೆ ಜಿಎಸ್ ಜಯದೇವ್ ಅವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ ನಮಸ್ಕಾರ ಜಯದೇವ್ ಅವರಿಗೆ ನಮಸ್ಕಾರ ಕೇಳುಗರೆ ಜಿಎಸ್ ಜಯದೇವ್ ಅವರು ನಾಡಿಗೆ ತುಂಬಾ ಪರಿಚಿತರೇನೆ ಚಾಮರಾಜನಗರದಲ್ಲಿ ದೀನಬಂಧು ಟ್ರಸ್ಟ್ ಅನ್ನ ಸ್ಥಾಪಿಸಿ ಆ ಮೂಲಕ ಅನಾಥ ಮಕ್ಕಳಿಗಾಗಿ ವಸತಿ ಸಹಿತ ವಿದ್ಯಾಶಾಲೆ ಮತ್ತು ಸೃಜನಶೀಲ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿದ್ದು ಅನಾಥ ಹೆಣ್ಣು ಮಕ್ಕಳಿಗಾಗಿ ಆಶ್ರಮ ಹೆಣ್ಣು ಮಕ್ಕಳ ಹಸಿರು ಮನೆ ನಿರ್ಮಾಣ ಅದಲ್ಲದೇ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಬಿಳಗಿರಿ ರಂಗನ ಬೆಟ್ಟ ಈ ಸಂಸ್ಥೆಯ ಖಜಾಂಚಿಯಾಗಿ ಸೇವೆ ಹೀಗೆ ತನ್ನಿಂದ ಆಚೆಯ ಜಗತ್ತಿಗೆ ತುಂಬ ಅವರು ತಮ್ಮನ್ನು ವಿಸ್ತರಿಸಿಕೊಂಡವರು ಮೂಲತಃ ಅವರು ಪ್ರಾಣಿಶಾಸ್ತ್ರದ ಅಧ್ಯಾಪಕರು ಪ್ರಾಧ್ಯಾಪಕರು ಇದನ್ನು ಮಾಡ್ತಾನೆ ಒಟ್ಟಾರೆಯಾಗಿ ಶಿಕ್ಷಣದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಇಷ್ಟು ಆಳವಾಗಿ ತೊಡಸ್ಕೊಳ್ಳೋದಕ್ಕೆ ಅವರಿಗೇನು ಪ್ರೇರಣೆ ಅನ್ನೋದನ್ನು ಮಾತಾಡಿಸೋಣ ನೀವು ವಿಜ್ಞಾನದ ಶಿಕ್ಷಕರು ಅದರಲ್ಲೂ ಪ್ರಾಣಿಶಾಸ್ತ್ರ ನಿಮ್ಮ ವಿಷಯ ಅದನ್ನ ಮೀರಿ ಈ ಮನುಷ್ಯರ ಕಷ್ಟ ಸುಖಗಳ ಬಗ್ಗೆ ವಿಚಾರ ಮಾಡಬೇಕು ಅಂತ ಯಾಕಷ್ಟು ತೀವ್ರವಾಗಿ ಅನ್ನಿಸ್ತು ಒಂದು ಹಳೆಯ ಘಟನೆ ಹೇಳ್ತೀನಿ ನಾನೊಂದು ಕವಿತೆ ಬರೆದಿದ್ದೆ ಚಿನ್ನದ ಗೆರೆ ಅಂತ ಸೆಂಟ್ರಲ್ ಕಾಲೇಜಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಆ ಪುಸ್ತಕವನ್ನು ಜಿ ಎಸ್ ಎಸ್ ಅವರು ನನಗೆ ಕೊಟ್ಟಾಗ ನನ್ನ ತಂದೆ ಕೊಟ್ಟಾಗ ಪ್ರಾಣಿಶಾಸ್ತ್ರದಿಂದ ಪ್ರಾಣಶಾಸ್ತ್ರಕ್ಕೆ ಕಣ್ಣು ತೆರೆಯಲಿ ಅಂತ ಒಂದು ಬರೆದುಕೊಟ್ಟಿದ್ರು ಸೊ ಅದು ನೆನಪು ಬರುತ್ತೆ ಹಾಗೇನೋ ಹೇಳಿದ್ರ ಫಲವೋ ಅಥವಾ ವಾಸ್ತವವಾಗಿ ವ್ಯಕ್ತಿತ್ವವೇ ನಂದು ಆಗಿದೆ ಅಂತಲೋ ಒಟ್ಟು ನನಗೆ ನನ್ನ ಸುಖ ನನ್ನ ಸಂತೋಷದ ಜೊತೆ ಇತರರ ಸುಖ ಇತರರ ಸಂತೋಷ ಇತರರ ಏಳಿಗೆ ಅದು ಕೂಡ ಬಹಳ ಮುಖ್ಯ ಅಂತ ಯಾವತ್ತೂ ಒಂದು ತುಡಿತ ನನ್ನೊಳಗಡೆ ಮಿಡಿತಾ ಇತ್ತು ಆ ಕಾರಣದಿಂದ ಅಂತ ಕಾಣುತ್ತೆ ನಾನು ಯಾವಾಗಲೂ ಯಾವುದೇ ಸಂದರ್ಭದಲ್ಲೂ ನಾನು ಇನ್ನೊಬ್ಬರಿಗೆ ಹೇಗೆ ಸಹಾಯ ಮಾಡಬಲ್ಲೆ ಅನ್ನೋದನ್ನು ಅನಪೇಕ್ಷಿತವಾಗಿ ನಾನು ಅದನ್ನು ಆಲೋಚನೆ ಮಾಡ್ತಿದ್ದೆ ನನಗೆ ಅದು ಕಾನ್ಷಿಯಸ್ ಆಗೋಲ್ಲ ಅನ್ಕಾನ್ಷಿಯಸ್ಸಾಗಿ ಅದಕ್ಕೆ ಇನ್ವಾಲ್ವ್ ಆಗಿಬಿಡ್ತಿದ್ದೆ ಹಾಗಾಗಿ ನಾನು ಬಿಳಗಿರಂಗನ ಬೆಟ್ಟಕ್ಕೆ ಫಸ್ಟು ಹೋದಾಗ ಎಪ್ಪತ್ತ ಎಂಟನೇ ಇಸ್ವಿಯಲ್ಲಿ ಸುದರ್ಶನ್ ಅವ್ರನ್ನ ನೋಡಿದೆ ಅವರು ಹೇಗೆ ಕೆಲಸ ಮಾಡ್ತಾಯಿದ್ರು ತುಂಬ ದೊಡ್ಡ ಸವಾಲುಗಳಿತ್ತು ಯಾಕೆಂದರೆ ಸೋಲಿಗರಿಗೆ ಶಿಕ್ಷಣ ಇರಲಿಲ್ಲ ಆಮೇಲೆ ಶೋಷಣೆ ಇತ್ತು ಆರ್ಥಿಕ ವ್ಯವಸ್ಥೆ ಯಾವುದೂ ಇರಲಿಲ್ಲ ಅವರಿಗೆ ಕೂಲಿ ಸಿಕ್ಕುವಂಥದ್ದು ಕೂಡ ಇರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಸುದರ್ಶನ್ ಅವರು ಭಾಳ ಒಳ್ಳೆಯ ಸೇವೆ ಮಾಡ್ತಾಯಿದ್ರು ನನಗೆ ಹಿಂದೆ ಮುಂದೆ ನೋಡಿದೆ ಅದಕ್ಕೆ ಧುಮುಕ್ಬಿಟ್ಟೆ ಅವ್ರ ಜೊತೆ ಸೇರಿಕೊಂಡೆ ಕೆಲಸ ಮಾಡಿದೆ ಅದ್ಭುತವಾದ ಅನುಭವ ಆಯಿತು ಜೀವನದ ಮತ್ತೊಂದು ಮುಖ ಬಡತನದ ಮುಖ ಹಸಿವಿನ ಮುಖ ಏನು ಅನ್ನೋದು ಕಾಣಕ್ಕೆ ಶುರುವಾಯಿತು ಯಾಕೆಂದರೆ ಹಸಿವು ಅಂದರೆ ಗೊತ್ತಿರಲಿಲ್ಲ ಬಡತನ ಅಂದರೆ ಗೊತ್ತಿರಲಿಲ್ಲ ನನಗೆ ಒಂದು ರೀತಿಯಲ್ಲಿ ಹಸಿವು ಬಡತನ ಅವಕಾಶ ವಂಚಿತರಾದ ಈ ಕಾಡು ಜನಗಳ ಜೀವನದಲ್ಲಿಯೂ ಕೂಡ ಪ್ರಕೃತಿ ಪ್ರೀತಿ ಹೀಗೆ ಇದ್ದಿದ್ದು ನನ್ನ ಆಕರ್ಷಣೆ ಮಾಡಿತು ಹಾಗಾಗಿ ಅವರ ಜೊತೆ ಒಡನಾಟ ಮತ್ತು ಕೆಲಸ ಕಾರ್ಯಗಳು ಪ್ರಾರಂಭವಾಗಿ ಅವಾಗ ನಾನು ಕಂಡುಕೊಂಡೆ ಇದರ ಜೊತೆಗೆ ಮಕ್ಕಳು ನನ್ನ ಬಹಳ ಅಪ್ತವಾದ ಒಂದು ವಸ್ತು ಪ್ರಾಣಿಶಾಸ್ತ್ರದಿಂದ ಪ್ರಾಣಶಾಸ್ತ್ರ ಅಂತ ಹೇಳೋದು ಇದೆಯಲ್ಲ ಇದು ಬಹಳ ಬೀಜ ಮಂತ್ರದಂತಹ ಮಾತು ಅದು ಯಾಕಂದ್ರೆ ಈ ಅನ್ನಂ ಬ್ರಹ್ಮ ಅಂದರೆ ಅದಲ್ಲ ಮನಸ್ಸು ಅಂದರೆ ಬ್ರಹ್ಮ ಅದು ಅಲ್ಲ ಪ್ರಾಣಂ ಬ್ರಹ್ಮ ಅನ್ನೋ ಮಾತು ಬರ್ತದೆ ಹಾಗಾಗಿ ಈ ಪ್ರಾಣ ಇರುವ ಎಲ್ಲ ಸಂಗತಿಗಳ ಸಂಗಡ ನಮಗೊಂದು ಸಂವೇದನಶೀಲ ವ್ಯವಹಾರ ಇದೆ ಅಂತ ಅಂದುಕೊಳ್ಳೋದಿದೆಯಲ್ಲ ಹೌದು ಅದೇನೆ ನೀವು ಹೇಳಿದಾಗ ಅದು ಸ್ವಭಾವದಿಂದ ಬರಬೇಕಾದಂತಹ ಸಂಗತಿ ಆದರೆ ಅನ್ನ ಅಕ್ಷರ ಎರಡನ್ನೂ ನೀಡಿ ಮಕ್ಕಳನ್ನು ಬೆಳೆಸಬೇಕು ಅಂತ ಅಂದ್ಕೊಂಡ್ರಲ್ಲ ನೀವು ಒಂದು ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇರುವವರು ಅದಕ್ಕೆಲ್ಲ ಸಮಯ ಒದಗಿಸಿಕೊಳ್ಬೇಕು ಅದಕ್ಕಷ್ಟು ಬದ್ಧತೆ ಬೇಕು ಅದನ್ನ ಹೇಗೆ ಗಟ್ಟಿ ಮಾಡಿಕೊಂಡ್ರಿ ನಿಜ ಹೇಳಬೇಕು ಅಂದ್ರೆ ಮಕ್ಕಳ ಜೊತೆ ಕಾಲ ಕಳೆಯೋದು ಒಂದು ರೀತಿ ನಮ್ಮನ್ನ ನಾವೇ ನೋಡಿಕೊಳ್ಳುವ ಒಂದು ವಿಧಾನ ಅದು ಯಾಕೆಂದರೆ ನಾನೇನು ಅನ್ನೋದು ನನಗೆ ಅರ್ಥ ಆಗಬೇಕಾದ್ರೆ ನಾನು ಮಕ್ಕಳ ಜೊತೆ ಹೇಗೆ ನಡ್ಕೊಳ್ತಾ ಇದ್ದೀನಿ ಅನ್ನೋ ಆ ಒಂದು ಕನ್ನಡಿ ನಮಗೆ ಬಹಳ ಸಹಾಯ ಮಾಡುತ್ತೆ ನಾನು ಏನಾದರೂ ನಿಜವಾಗಲೂ ಬೆಳೆದಿದ್ದೀನಿ ಒಂದು ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದೀನಿ ಅಂತ ಅನ್ನೋದಾದರೆ ಅದಕ್ಕೆ ಕಾರಣ ನಾನು ಮಕ್ಕಳ ಜೊತೆ ಕೆಲಸ ಮಾಡಿರೋದೆ ಯಾಕೆಂದರೆ ಮಕ್ಕಳು ಸಹಜವಾಗಿ ಒಂದು ಮುಕ್ತವಾದ ಮನಸ್ಸಿನಿಂದ ಇರ್ತಾರೆ ಅವರಿಗೆ ನೆರವಾಗೋದ್ರ ಜೊತೆಗೆ ಅವರ ಜೊತೆ ಒಡನಾಟ ಮಾಡ್ತಾ ನನ್ನನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಜೊತೆಗೆ ಮಕ್ಕಳು ಕೂಡ ಬೆಳೆಯೋದಕ್ಕೆ ನೀವು ಹೇಳಿದಂಗೆ ಅನ್ನ ಅಕ್ಷರ ಅಷ್ಟೇ ಅಲ್ಲ ಅದರ ಆಚೆಗೆ ಮಗುವಿನ ಒಂದು ವ್ಯಕ್ತಿತ್ವ ಅನ್ನೋದು ವ್ಯಕ್ತಿಗಳು ಪ್ರತ್ಯೇಕವಾಗಿ ಕಾಣೋದೇ ಇಲ್ಲ ಅವರು ಸಮಷ್ಟಿಯಾಗಿ ಕಾಣ್ತಾರೆ ಆ ಸಮಷ್ಟಿ ಸಾಧ್ಯತೆಗಳ ಎಲ್ಲ ವಿಸ್ತಾರವನ್ನು ವಿಕಾಸವಾಗುವಾಗೆ ಮಾಡಬೇಕಾದರೆ ನಾವು ಅವ್ರ ಜೊತೆ ತನುಮನಧನ ಎಲ್ಲದನ್ನು ಹಾಕಿ ನಿಲ್ಲಬೇಕು ಹಾಗೆ ಮಾಡ್ತಾ ಮಾಡ್ತಾ ಅವರು ಆಗೋ ಹಾಗೆ ನಾವು ಕೂಡ ಸಮಷ್ಟಿಯಾಗಿ ಬೆಳೆದು ಬಿಡ್ತೀವಿ ಆ ಗಾಂಧೀಜಿ ಏನು ಹೇಳ್ತಿದ್ರು ನನಗೆ ಅದು ಭಾಳ ಚೆನ್ನಾಗಿ ಒಗ್ಗತ್ತೆ ಅವರು ಹೇಳ್ತಿದ್ರು ನನಗೆ ಕೇವಲ ಮಾನವನ ಅಖಂಡತ್ವದಲ್ಲಿ ಮಾತ್ರ ನಂಬಿಕೆ ಇದೆ ಯಾಕೆಂದರೆ ಒಬ್ಬ ವ್ಯಕ್ತಿ ಏನಾದರೂ ವಿಕಾಸವಾದರೆ ಅಷ್ಟರ ಮಟ್ಟಿಗೆ ಇಡೀ ಜಗತ್ತು ವಿಕಾಸವಾಯಿತು ಒಬ್ಬ ವ್ಯಕ್ತಿ ಪತನವಾದರೆ ಅಷ್ಟರ ಮಟ್ಟಿಗೆ ಇಡೀ ಜಗತ್ತು ಪತನವಾಯಿತು ಅಂತ ಸೊ ಹಾಗೆ ನೋಡಿದಾಗ ವ್ಯಕ್ತಿ ಕೇಂದ್ರಿತ ಸಮಾಜದ ಈ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ಮೂಲಕ ಬದಲಾವಣೆ ಪ್ರಾರಂಭ ಆಗಬೇಕೆ ಹೊರತು ನಾನು ವ್ಯವಸ್ಥೆಯನ್ನು ಬಿಗಿಗೊಳಿಸಿ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅದು ವ್ಯಕ್ತಿತ್ವ ವಿಕಸನವೇ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕಿರುವಂತಹ ಹಾದಿ ಈ ಮಕ್ಕಳನ್ನು ಶಾಲೆ ಕರ್ಕೊಂಡು ಬರೋದು ಅವರ ತಂದೆ ತಾಯಿಯನ್ನು ಒಪ್ಪಿಸೋದು ಅವರಿಗೆ ಅನ್ನ ವಸತಿಗಳನ್ನು ಕಲ್ಪಿಸೋದು ಈ ಎಲ್ಲ ಶ್ರಮದ ಅನುಭವ ಎಂಥದ್ದು ಮೂಲತಃ ನಾವು ಕೆಲಸ ಮಾಡ್ತಾ ಇದ್ದಿದ್ದು ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತರಾದ ಅವಕಾಶ ವಂಚಿತ ಮಕ್ಕಳು ಕೆಲವರು ತಂದೆ ತಾಯಿಗಳು ಇಲ್ಲದೇ ಇರುವಂಥ ಮಕ್ಕಳೇ ನಮ್ಮಲ್ಲಿರೋರು ಆ ಮಕ್ಕಳನ್ನು ನಾವು ಆಯ್ಕೆ ಮಾಡಿದ್ವಿ ಬೇರೆ ಬೇರೆ ಮೂಲಗಳಿಂದ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇವರೆಲ್ಲರೂ ಈ ಮಕ್ಕಳು ನಾವು ಸಾಮಾನ್ಯವಾಗಿ ಐದು ಆರು ವರ್ಷದ ಸಮಯದಲ್ಲಿ ತಗೊಳ್ತೀವಿ ಯಾಕೆಂದರೆ ಇದನ್ನು ಫಾರ್ಮೆಟಿವ್ ಏಜ್ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ಮೆದುಳು ವಿಕಾಸ ಆಗ್ತಾ ಇರುತ್ತೆ ಹೊಸ ಹೊಸ ನರಗಳ ಜಾಲ ರೂಪುಗೊಳ್ತಾ ಇರುತ್ತೆ ಏನು ಅನುಭವಗಳು ಮಕ್ಕಳಿಗೆ ಉಂಟಾಗುತ್ತೋ ಆ ಅನುಭವಗಳು ಮೂಲ ಅನುಭವಗಳಾಗಿ ತದನಂತರದ ಅವರ ವ್ಯಕ್ತಿತ್ವ ಮತ್ತು ಗ್ರಹಿಕೆ ಮತ್ತು ಅರ್ಥ ಕಟ್ಟುವ ಒಂದು ಕ್ರಿಯೆ ಅನುಭವಕ್ಕೆ ಅರ್ಥ ಕಟ್ಟುವ ಕ್ರಿಯೆ ಇದೆಲ್ಲವೂ ಕೂಡ ಮೂಲಭೂತ ವ್ಯಕ್ತಿತ್ವ ಅನ್ನೋ ಅನುಭವಗಳ ಮೇಲೆ ನಿಂತಿದೆ ಈ ಬಾಲ್ಯದಲ್ಲಿ ಶೈಶವದಲ್ಲಿ ನಾವು ಅವರಿಗೆ ಇತ್ಯಾತ್ಮಕವಾದ ಸಿಹಿ ಅನುಭವಗಳನ್ನು ಒದಗಿಸಿದರೆ ಆ ನಂತರ ಅವರ ವ್ಯಕ್ತಿತ್ವ ಇದರ ಸುತ್ತ ವಿಕಾಸ ಆಗುತ್ತೆ ಹಾಗಾಗಿ ನಾನು ಬಾಲ್ಯ ಮತ್ತು ಶೈಶವದ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೆಚ್ಚು ಗಮನ ಕೊಡ್ತೀನಿ ನಾನು ಎರಿಕ್ ಎರಿಕ್ಸನ್ ಅಂತ ಒಬ್ಬ ಸೈಕಾಲಜಿಸ್ಟು ತುಂಬ ಚೆನ್ನಾಗಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ ಅವರು ಸೊ ಮಗು ಶೈಶವದಲ್ಲಿ ಬಾಲ್ಯದಲ್ಲಿ ಪಡೆಯುವ ಅನುಭವಗಳು ಕಹಿಯಾಗಿದ್ದರೆ ಅವನು ನೇತ್ಯಾತ್ಮಕ ವ್ಯಕ್ತಿಯಾಗಿ ರೂಪುಗೊಳ್ಳದೆ ಹೆಚ್ಚು ಸಿಹಿಯಾಗಿದ್ದರೆ ಅವನು ಜಗತ್ತು ಸುಂದರವಾಗಿ ಕಾಣುತ್ತೆ ಹಾಗಾಗಿ ಜಗತ್ತಿನ ಬಗ್ಗೆ ಟ್ರಸ್ಟ್ ಮಿಸ್ ಟ್ರಸ್ಟ್ ಅಂತಕ್ಕಂಥದ್ದು ಡೆವಲಪ್ ಆಗೋ ಆ ಸಂದರ್ಭದಲ್ಲಿ ಮಗುವಿಗೆ ಈ ಜಗತ್ತು ಸುಂದರವಾದದ್ದು ಇಲ್ಲಿ ನಾನು ನೆಮ್ಮದಿಯಾಗಿ ಬದುಕಬಹುದು ಅನ್ನೋ ಒಂದು ಭಾವನೆ ಬರುವಂಥ ವಾತಾವರಣವನ್ನು ಪ್ರೀತಿಯ ಸ್ವೀಕಾರದ ವಾತಾವರಣವನ್ನು ಕೊಡಬೇಕು ಆದರೆ ನನಗೆ ಸಿಕ್ಕಿರುವಂಥ ಅನಾಥ ಮಕ್ಕಳು ನಾನು ಅನಾಥ ಮಕ್ಕಳು ಅಂತ ಹೇಳಲ್ಲ ಸಮಾನವಾಗಿ ಅಸಹಾಯಕರು ತಂದೆ ತಾಯಿ ಇಲ್ದರು ಈ ಮಕ್ಕಳು ಈ ಮಕ್ಕಳು ಇಡೀ ಜಗತ್ತು ಅವರನ್ನ ತಿರಸ್ಕರಿಸಿದೆ ಯಾಕೆಂದ್ರೆ ತಂದೆ ತಾಯಿಗಳಿಲ್ಲ ಮತ್ತೆ ಏನು ಸಂಬಂಧ ಅನ್ನೋ ಪ್ರಶ್ನೆ ಬರುತ್ತೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಇರಲಿಲ್ಲ ನಾನು ಸೇರಿದವನು ಈ ಸಮಾಜಕ್ಕೆ ಸೇರಿದವನು ಸೇರಿದವನು ಇಲ್ಲ ಯಾಕೆಂದ್ರೆ ಎಲ್ಲೂ ಅವರಿಗೆ ಈ ರೀತಿಯ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಸ್ವೀಕಾರ ಅನ್ನೋದು ಸಿಕ್ಕಿಲ್ಲ ಸೊ ಸ್ವೀಕಾರ ಇಲ್ಲದೆ ಇರತಕ್ಕಂಥದ್ದು ಪ್ರೀತಿ ಅನ್ನೋದನ್ನು ಅನುಭವಿಸದೇ ಇರತಕ್ಕಂಥದ್ದು ಆಮೇಲಿಂದ ನಾನು ಒಂದು ಇಂಥ ಒಂದು ಊರಿಗೆ ಇಂಥ ಒಂದು ಸಂಸ್ಕೃತಿಗೆ ಇಂಥ ಒಂದು ಸ್ಥಳಕ್ಕೆ ಸೇರಿದವನು ಅನ್ನೋ ಹೆಮ್ಮೆಯ ಧನ್ಯತೆಯ ಭಾವ ಬರದೇ ಇರೋವಂಥದ್ದು ಇದು ದೊಡ್ಡ ಕೊರತೆ ಇದನ್ನು ಪರಿಹಾರ ಮಾಡೋದಕ್ಕೆ ನಾವೇನು ಮಾಡಿದ್ವಿ ನಾವು ಮಕ್ಕಳಿಗೆ ಪ್ರೀತಿಯನ್ನು ಕೊಡೋದು ಅಂತ ಪ್ರೀತಿಯನ್ನು ಕೊಡೋದು ಅಂದರೆ ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ತಾರೆ ನೀನು ಒಳ್ಳೆ ಹುಡುಗ ಆದರೆ ನೀನು ನನ್ನವನು ಇಲ್ಲದೇ ಇದ್ರೆ ಇಲ್ಲ ಅಂತ ಆದರೆ ಅನ್ಕಂಡೀಷನಲ್ ಲವ್ ಅನ್ನೋದು ಅದಲ್ಲ ನೀನು ಒಳ್ಳೆಯವನಾದರೂ ನೀನು ನನ್ನವನು ನೀನು ಕೆಟ್ಟವನಾದರೂ ಕೂಡ ನೀನು ನನ್ನವನು ಯಾವಾಗ ಇಂಥ ಒಂದು ಸ್ವೀಕಾರವನ್ನು ನಾವು ಕೊಡ್ತೀವಲ್ಲ ನೀನು ಹೇಗೆ ಇರು ಹೆಂಗೆ ಇರು ನೀನು ಹೇಗಿದೆಯೋ ಹಾಗೆ ನಾನು ನಿನ್ನನ್ನು ಸ್ವೀಕರಿಸಿದ್ದೇನೆ ಈ ಸ್ವೀಕಾರ ಮತ್ತು ಪ್ರೀತಿಗೆ ನನ್ನಲ್ಲೇ ಒಂದು ಬದಲಾವಣೆ ಬೇಕು ನಾನು ಬದಲಾಗದೆ ಜಗತ್ತು ಬದಲಾಗಲ್ಲ ನಾನು ಯಾವಾಗಲೂ ನಂಬಿರೋದೇ ನಾನು ಬದಲಾಗದೆ ಮಗು ಬದಲಾಗಲ್ಲ ನಾನು ಎಷ್ಟು ಮಟ್ಟಿಗೆ ಬದಲಾಗ್ತೀನೋ ಅಷ್ಟು ಮಗು ಬದಲಾಗುತ್ತೆ ನನ್ನ ಅಳತೆಯನ್ನು ಮಗು ಮೀರಲ್ಲ ಹಾಗಾಗಿ ನನ್ನ ಅಳತೆ ವಿಸ್ತಾರ ಆದಂಗೆ ಆದಂಗೆ ನನ್ನ ಒಡನಾಟದಲ್ಲಿ ಬೆಳೀತಾ ಇರೋ ಮಗು ಕೂಡ ವಿಸ್ತಾರ ಆಗುತ್ತೆ ಈ ಥರದ ಒಂದು ತಾತ್ವಿಕವಾದ ನಿಲುವು ವಿಕಾಸ ಒಳಗಡೆ ಸಂವೇದನೆಯಲ್ಲಿ ಬದಲಾವಣೆ ಆಗ್ತಾ ಬಂದರೂ ಒಂದು ಶಾಲೆಯನ್ನು ಕಟ್ಟಬೇಕು ಆ ಮೂಲಕ ಎಲ್ಲ ಮಕ್ಕಳಿಗೂ ವಿಶ್ವಾಸವನ್ನು ಪ್ರೀತಿಯನ್ನ ಕೊಡಬೇಕು ಅಂತಾದಾಗ ಅದೇ ಮನಸ್ಸಿನ ಇನ್ನೂ ಅನೇಕರು ಬೇಕಾಗ್ತಾರೆ ಶಾಲೆ ಕಟ್ಟುವಾಗ ಸಮಾನ ಮನಸ್ಕರು ಬಹಳ ಮುಖ್ಯ ಹಾಗೆ ನೋಡಿದರೆ ನಾನು ಬಹಳ ಅದೃಷ್ಟವಂತ ಯಾಕೆಂದ್ರೆ ನನಗೆ ಬಂದಿರೋರೆಲ್ಲ ನನ್ನ ಸ್ಪಂದನಗಳನ್ನು ಗ್ರಹಿಸಿ ನನ್ನ ನಾಡಿ ಮಿಡಿತವನ್ನು ಹಿಡದೆ ಬಂದಿದ್ದಾರೆ ಎಷ್ಟೊಂದು ಜನ ಬಂದಿದ್ದಾರೆ ನಾನು ಹುಡ್ಕೊಂಡು ಹೋಗಲಿಲ್ಲ ಒಂದು ಹಣವನ್ನು ಹುಡ್ಕೊಂಡು ಹೋಗಲಿಲ್ಲ ಹಣ ನಮ್ಮನ್ನು ಹುಡ್ಕೊಂಡು ಬಂತು ಎರಡನೇದು ಜನಗಳನ್ನೂ ನಾನು ಹುಡುಕೊಂಡು ಹೋಗಲಿಲ್ಲ ಜನಗಳು ಕೂಡ ಹೇಗೋ ಏನೋ ಆಗಿ ಗೊತ್ತಾಗಿ ಇದು ಒಳ್ಳೆಯ ಜಾಗ ಇದು ನನಗೆ ಹೇಳಿ ಮಾಡಿಸಿದ ಜಾಗ ಅಂತ ಬಂದ್ಬಿಡೋರು ಹೀಗೆ ಆಗಿರೋದ್ರಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಜೊತೆ ಕೆಲಸ ಮಾಡ್ತಾಯಿರೋ ಅದೇ ಚಾಮರಾಜನಗರದ ಅನೇಕ ಜನರು ಅವರೆಲ್ಲರೂ ಬದಲಾಗಿ ನನ್ನ ಜೊತೆ ಬೆರೆತಿದ್ದಾರೆ ನನಗೆ ಒಂದು ನಂಬಿಕೆ ಇದೆ ಭಿನ್ನತೆಯಲ್ಲೂ ಬೆರೆಯಬಹುದು ಅಂತ ಹಾಗಾಗಿ ನೀವೆಲ್ಲರೂ ನನ್ನ ಪಡಿಎಚ್ಚುಗಳಾಗಬೇಕು ಅಂತ ನಾನು ಭಾವಿಸಲಿಲ್ಲ ನಿರೀಕ್ಷೆ ಮಾಡಲಿಲ್ಲ ಅದಕ್ಕೆ ಬದಲಾಗಿ ನೀವೆಲ್ಲರೂ ನೀವಿದ್ದಾಗೆ ಇರಿ ನಾವೆಲ್ಲರೂ ಒಟ್ಟಾರೆಯಾಗಿ ನಾವು ಒಂದು ಕೆಲಸ ಇದ್ದೇವೆ ನಮ್ಮ ವಿಶಿಷ್ಟ ಸಾಮರ್ಥ್ಯಗಳನ್ನು ಒಂದುಗೂಡಿಸಿ ಒಂದು ವಿಶಿಷ್ಟ ಕೆಲಸವನ್ನು ಮಾಡೋಣ ಅಂತ ಅಂಥ ಒಂದು ಸಾಧ್ಯತೆ ಅದ್ಭುತವಾದದ್ದು ಅದಕ್ಕೆ ಎಲ್ಲೇನೇ ಇಲ್ಲ ಅಸಾಧಾರಣವಾದ ಸಾಧ್ಯತೆ ಅದು ಹಾಗಾಗಿ ನಾವು ಎಲ್ಲರೂ ನಮ್ಮ ವಿಶಿಷ್ಟ ಸಾಮರ್ಥ್ಯಗಳ ಒಂದು ಸಿನರ್ಜಿ ಅಂತ ಕರಿತೀವಿ ನಾವು ಅದು ಸಿನರ್ಜಿ ಹೌದು ಎಲ್ಲರ ಶಕ್ತಿಗಳನ್ನು ಒಂದು ಉಳಿಸಿ ಕೆಲಸ ಮಾಡುವಂಥದ್ದು ಎಲ್ಲರೂ ಬೇರೆ ಬೇರೆ ಎಲ್ಲರೂ ವಿಶೇಷ ವ್ಯಕ್ತಿಗಳೇ ಈ ರೀತಿಯ ಒಂದು ಸಾಮರಸ್ಯದ ಸಮಾಜವನ್ನು ಕಲ್ಪಿಸೋದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮುಂದೆ ನಡೆಸೋದು ಇದನ್ನ ಮಾಡ್ತಾ ಇದ್ದಾಗ ಜನವೂ ಒದಗಿತು ಮತ್ತೆ ಸಾಧನಗಳು ಒದಗಿದವು ಅಂತ ಹೇಳ್ತಿರಲ್ಲ ಈಗ ದೀನಬಂಧು ಟ್ರಸ್ಟ್ ನಡೆಸ್ತಾ ಇರುವಂತಹ ಶಾಲೆಯಲ್ಲಿ ಮತ್ತು ಹೆಣ್ಣು ಮಕ್ಕಳಿಗಾಗಿ ನಡೆಸ್ತಾ ಇರುವಂತಹ ಆಶ್ರಮದಲ್ಲಿ ಅದೆಷ್ಟು ಜನ ಆಶ್ರಯವನ್ನು ಪಡೆದಿದ್ದಾರೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಈಗ ಒಟ್ಟು ಎಂಬತ್ತು ಜನ ಮಕ್ಕಳಿದ್ದಾರೆ ನಲವತ್ತು ಜನ ಗಂಡು ಮಕ್ಕಳು ನಲವತ್ತು ಜನ ಹೆಣ್ಣು ಮಕ್ಕಳು ಇದ್ದಾರೆ ಇವರೆಲ್ಲರೂ ಶಾಲೆ ಕಲಿತಾ ಇದ್ದಾರೆ ಮೂವತ್ತು ವರ್ಷ ಆಯಿತು ಸಂಸ್ಥೆ ಪ್ರಾರಂಭ ಆಗಿ ಒಬ್ಬ ಆಗಿದ್ದಾನೆ ಅದ್ಭುತವಾದ ಕಲಾವಿದ ಆಗಿದ್ದಾನೆ ಮತ್ತೊಬ್ಬ ಚೆನ್ನೈ ಕಲಾಕ್ಷೇತ್ರದಲ್ಲಿ ಐದು ವರ್ಷ ಸಂಗೀತ ಕಲಿತು ಸಂಗೀತಕಾರ ಆಗಿದ್ದಾನೆ ಈ ಶಿಲ್ಪಿಯಾಗಿರೋನು ಚಿತ್ರಕಲಾ ಪರಿಷತ್ತಲ್ಲಿ ಕಲಾವಿದ ಆಗಿದ್ದಾನೆ ಅದ್ಭುತವಾದ ಕಲಾವಿದ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ ಕೆಲವರು ಜರ್ನಲಿಸ್ಟ್ಗಳಾಗಿದ್ದಾರೆ ಆಮೇಲೆ ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮ ಅಭಿರುಚಿಗೆ ತಕ್ಕಂತಹ ಒಂದು ಕೆರಿಯರ್ನ ಆಯ್ಕೆ ಮಾಡಿಕೊಂಡು ಮುಂದೆ ಬಂದಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ನಾವು ಯಾವುದೇ ಮಗುವಿನ ಸುಪ್ತ ಸಾಮರ್ಥ್ಯವನ್ನು ಗುರುತಿಸಿ ಆ ಸುಪ್ತ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನ ವ್ಯಕ್ತಿತ್ವ ನಿರ್ಮಾಣ ಆಗೋ ಹಾಗೆ ನಾವು ಅವನಿಗೆ ಬೆಳೆಸಿ ನೀನು ಇದನ್ನು ಸಾಧಿಸು ಅದಕ್ಕೆ ಯಾವುದೂ ಕೊರತೆ ಇಲ್ದಂಗೆ ನಾವು ನೋಡ್ಕೊಳ್ತೀವಿ ಹಣ ಅವಕಾಶ ಎಲ್ಲವನ್ನು ನಾವು ಒದಗಿಸಿಕೊಟ್ವಿ ಹೀಗೆ ಒದಗಿಸಿ ಕೊಟ್ಟಿದ್ದರಿಂದ ನನಗೆ ಅರಿವಿಗೆ ಬಂದಿದ್ದೇನೆಂದರೆ ಈ ಒಂದೊಂದು ಮಗುವು ಕೂಡ ತನ್ನದೇ ಆದಂಥ ಸುಪ್ತ ಪ್ರತಿಭೆಯನ್ನು ಇಟ್ಕೊಂಡಿತ್ತು ಸುಪ್ತ ಪ್ರತಿಭೆ ಇಲ್ಲದ ಯಾವ ಮಗುವೂ ಇಲ್ಲ ಆದರೆ ಏನು ಮಾಡ್ತೀವಿ ಅಂದರೆ ನನ್ನ ನಿರೀಕ್ಷೆಯ ಎರಕದಲ್ಲಿ ಅವನನ್ನು ಕರಗಿಸಿ ಹೊಯ್ದುಬಿಟ್ಟು ಅವನನ್ನು ಒಂದು ಕುಬ್ಜ ವ್ಯಕ್ತಿಯನ್ನಾಗಿ ಮಾಡಿಬಿಡ್ತೀವಿ ಅದು ಮಾಡಿಕೊಡೋದು ನಮ್ಮ ನಿರೀಕ್ಷೆ ಇರ್ಕೊಡುದು ಅವನು ಏನಾಗಿದ್ದಾನೋ ಏನಾಗಬೇಕು ಅಂತ ಅವನು ಅದಾಗಲಿ ಅದಕ್ಕೆ ನಾನು ಸಹಾಯಕವಾಗಿರ್ತೀನಿ ನನ್ನ ನಿರೀಕ್ಷೆ ಏನೂ ಇಲ್ಲ ಸೊ ನಮ್ಮ ನಿರೀಕ್ಷೆಗಳಿಲ್ಲದೆ ಅವರ ಅಭಿರುಚಿ ಅವರ ಸುಪ್ತ ಸಾಮರ್ಥ್ಯಗಳು ವಿಕಾಸ ಆಗೋದಕ್ಕೆ ಸಹಕಾರಿಯಾದರೆ ಪ್ರತಿಯೊಂದು ಮಗುವು ಹೀಗೆ ಅದ್ಭುತವಾದ ಸೃಜನಶೀಲ ವ್ಯಕ್ತಿ ಆಗುತ್ತೆ ಈ ಶಿಕ್ಷಣದ ಕುರಿತಾಗಿ ಬಹಳ ಒಳ್ಳೆಯ ದಾರ್ಶನಿಕವಾದ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಸಣ್ಣ ಮಕ್ಕಳು ಇತರ ಅಸಹಾಯಕರು ಅವ್ರ ಸಂಗಡ ನೀವು ಬರ್ತೀರಿ ಅದರ ಸಂಗಡ ಅಸಹಾಯಕರಾದ ಹೆಣ್ಣು ಮಕ್ಕಳಿಗಾಗಿ ಕೂಡ ಒಂದು ಆಶ್ರಮವನ್ನು ತೆರೆದ್ರಿ ಹಸಿರು ಮನೆ ಅನ್ನೋದನ್ನು ನಿರ್ಮಾಣ ಮಾಡಿದ್ರಿ ಆ ಅನುಭವ ಎಂಥದ್ದು ಆ್ಯಕ್ಚುಲಿ ಮೊದಲು ನಾವು ಗಂಡು ಮಕ್ಕಳಿಗಾಗಿ ಪ್ರಾರಂಭ ಮಾಡಿದ್ವಿ ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಹೆಚ್ಚು ಅನುಭವ ಬೇಕು ಯಾಕೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣುತನ ಇದೆಯಲ್ಲ ಆ ಫೆಮಿನೈನ್ ಕ್ಯಾರೆಕ್ಟರ್ ಡೆವಲಪ್ ಆಗೋದಕ್ಕೆ ಒಬ್ಬ ಒಳ್ಳೆ ಹೌಸ್ ಮದರ್ ಬೇಕಾಗ್ತಿತ್ತು ತಾಯಿ ಬೇಕಾಗ್ತಿ ಅಂಥ ತಾಯಿ ಒಬ್ಬಳು ಸಿಕ್ತಾಳೋ ಇಲ್ವೋ ಅನ್ನೋ ಭಯದಲ್ಲಿ ನಾನು ಸ್ವಲ್ಪ ವಿಳಂಬ ಮಾಡಿದೆ ಎರಡು ಸಾವಿರದ ಐದರಲ್ಲಿ ನಾವು ಹೆಣ್ಣು ಮಕ್ಕಳನ್ನೇ ಪ್ರಾರಂಭ ಮಾಡಿದ್ವಿ ಯಾಕೆಂದ್ರೆ ನಮ್ಗೊಬ್ಬರು ಒಳ್ಳೆ ಹೌಸ್ ಮದರ್ ಸಿಕ್ಕರು ಸೊ ಹಾಗಾಗಿ ಈಗ ನಲವತ್ತೆರಡು ಜನ ಹೆಣ್ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಸಂತೋಷವಾಗಿ ಇದ್ದಾರೆ ಈಗಲೂ ಕೂಡ ನಾನು ಒಂದು ಗುರುತಿಸ್ತೀನಿ ಏನಂದರೆ ಹೆಣ್ಣುಮಕ್ಕಳು ಸಿಬ್ಬಂದಿ ಇದ್ದಾರೆ ಅವರೆಲ್ಲ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಮತ್ತೊಂದು ಹೆಣ್ಮಗುವಿಗೆ ಸಹಾಯಕವಾಗಿ ನಿಲ್ಲೋದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಹಿಂದಿರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅದು ಅದು ಏನು ಅಂತ ಗೊತ್ತಿಲ್ಲ ಗಂಡು ಮಕ್ಕಳಿಗೆ ಸಹಾಯ ಮಾಡೋಕ್ಕೆ ಮಟ್ಟಕ್ಕೆ ರೆಡಿ ಇರ್ತಾರೆ ಆದರೆ ಅದೇ ಹೆಣ್ಣುಮಕ್ಕಳಿಗೆ ಸಹಾಯ ಮಾಡಿದರೆ ಪರಿಪೂರ್ಣ ವ್ಯಕ್ತಿತ್ವದವರು ಮಾತ್ರ ಸಾಧ್ಯ ಸ್ವಲ್ಪ ತಾವೇ ಬೆಳೀತಾ ಇರೋ ವಿಕಾಸ ಆಗ್ತಾ ಇರೋ ಹೆಣ್ಣು ಪಾತ್ರಗಳು ನಿಜವಾದ ತಾಯಿ ಅಂದರೆ ಆಗೋದೇ ಇಲ್ಲ ಅದೊಂದು ಕೊರತೆ ಇದೆ ಇದೊಂದು ವಿಚಿತ್ರ ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ಜೀವ ವಿಕಾಸದಲ್ಲಿ ತಾಯಿ ಆಗೋದೇ ಅದು ಪರಿಪೂರ್ಣತೆಯ ಲಕ್ಷಣ ಅಂತ ಕೂಡ ಹೇಳ್ತಾರೆ ಅಭಿಜಾತ ಸಂಬಂಧ ಅಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ ಅಂತ ಇನ್ನೆಲ್ಲವೂ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾರಲ್ಲ ಹಾಗಾಗಿ ಬದಕ್ಕೆ ನೀವು ಹೇಳಿದಾಗೆ ಇಡೀ ಸಮಸ್ತಿಯನ್ನು ಅಪ್ಪಿಕೊಳ್ಳುವಂತಹ ಒಂದು ವಿಕಾಸ ಆದ ಹೊರತು ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳು ತೋರಬಹುದು ನಮ್ಮ ಭರವಸೆ ಅದು ಹಾಗಾಗುತ್ತೆ ಒಂದು ದಿನ ಹೌದು ಅದೊಂದು ಕನಸಿದ್ದೇ ಇದೆ ಆ ಒಂದು ಗುರಿಯ ಹಿಡಿದು ಮುನ್ನಡೀತಾ ಇದೀವಿ ಇವು ಪಾಸಿಂಗ್ ಸ್ಟೇಜಸ್ ಮೋಡ ಬರ್ತವೆ ಮೋಡ ಬಂದರೆ ಏನಂತೆ ಆ ಕಡೆ ಹೋಗುತ್ತೆ ಸೂರ್ಯನ ಬೆಳಕು ಬಂದೇ ಬರುತ್ತೆ ಆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದಲ್ಲದೇನೆ ನೀವು ನಿಮ್ಮ ಶಾಲೆಗೆ ಇಡದೇನೆ ಇಡೀ ಚಾಮರಾಜನಗರಕ್ಕೆ ಅದರ ತಾಲೂಕಿಗೆ ಜಿಲ್ಲೆಗೆ ನಿಮ್ಮ ಶಿಕ್ಷಣದ ಪ್ರಯೋಗವನ್ನು ವಿಸ್ತಾರ ಮಾಡಿದ್ದೀರಿ ವಿಜ್ಞಾನ ಲೋಕವನ್ನು ಕಟ್ಟಿದ್ದೀರಿ ಅದರ ಬಗ್ಗೆ ಹೇಳಿ ನನಗೆ ವಿಜ್ಞಾನ ಬಹಳ ಪ್ರಿಯವಾದ ವಿಷಯ ನಾನು ನೋಡಿದ ಹಾಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿಜ್ಞಾನವನ್ನು ಕಲಿಸ್ತಕ್ಕಂಥ ವಿಧಾನ ಪ್ರಾಯೋಗಿಕವಾಗಿರಬೇಕು ಆದರೆ ಇಲ್ಲ ರೋಟ್ ಲರ್ನಿಂಗ್ ಅಂತ ಏನು ಕರಿತೀವಿ ಅಂದರೆ ಗಿಳಿಪಾಠದ ಪದ್ಧತಿ ನಮ್ಮ ವ್ಯವಸ್ಥೆಯಲ್ಲಿ ಹಾಸುಹೊಕ್ಕಾಗಿದೆ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ಈ ಗಿಳಿಪಾಠ ಪದ್ಧತಿಯನ್ನು ಚಟುವಟಿಕೆ ಆಧಾರಿತ ಅನುಭವ ಆಧಾರಿತ ಕಲಿಕೆಯಿಂದ ಸ್ಥಳಾಂತರಿಸಬೇಕು ಅಂತ ಆ ಕಾರಣಕ್ಕಾಗಿ ವಿಜ್ಞಾನವನ್ನು ವಿಶೇಷವಾದ ಪರಿಕರಗಳ ಒಡನೆ ಮಾಡಿ ನೋಡಿ ಕಲಿಯತಕ್ಕಂಥ ಒಂದು ಸಂದರ್ಭವನ್ನು ರೂಪಿಸ್ತಾ ಇದ್ದೀವಿ ಅದಕ್ಕೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ನೂರಾರು ಆಟಿಕೆಗಳನ್ನು ನಾವು ತಯಾರು ಮಾಡಿದ್ದೇವೆ ಆ ಪ್ರತಿಯೊಂದು ಆಟಿಕೆಯ ಹಿಂದೆ ಒಂದು ವಿಜ್ಞಾನದ ತತ್ವ ಇದೆ ವಿಜ್ಞಾನದ ಪರಿಕಲ್ಪನೆ ಇದೆ ಅದು ಯಾವುದನ್ನೇ ಆಗಲಿ ನಾವು ಸಂತೋಷವಾಗಿ ಕಲಿಬೇಕು ಈ ಸಂತೋಷದಾಯಕ ಕಲಿಕೆಯ ಸಂದರ್ಭದಲ್ಲಿ ಒಂದು ಗಂಭೀರವಾದ ತತ್ವವನ್ನು ಮನಗಾಣೋದು ಸಾಧ್ಯ ವಿಜ್ಞಾನದ ಈ ಗಂಭೀರ ತತ್ವಗಳನ್ನು ಆಟ ಆಡ್ತಾ ಆಡ್ತಾ ಮಗು ಗ್ರಹಿಸುತ್ತೆ ಆ ಗ್ರಹಿಕೆ ಅಂತಕ್ಕಂಥದ್ದು ಆ ಮಗುವಿನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗ ಆಗುತ್ತೆ ಈ ವ್ಯಕ್ತಿತ್ವದ ಭಾಗವಾಗಿದ್ದು ಅನ್ವಯಿಕ ಜ್ಞಾನ ಕೂಡ ಆಗುತ್ತೆ ಇಲ್ಲದೇ ಇದ್ದರೆ ಕಲಿಕೆ ಅಂತಕ್ಕಂಥದ್ದು ಕೇವಲ ನೆನಪಿನ ಆಟ ಪರೀಕ್ಷೆಯಲ್ಲಿ ಬರೆದು ಮರೆತು ಬಿಡೋದು ಅಂಥ ಒಂದು ಕಲಿಕೆ ಇರೋದ್ರಿಂದ ನಮ್ಮ ದೇಶದ ಸಂಪನ್ಮೂಲಗಳಿದೆ ಅದ್ಭುತವಾದ ಮೆದುಳಿದೆ ಸಾವಿರಾರು ಜನ ಪ್ರತಿಭಾವಂತರಿದ್ದಾರೆ ಆದರೆ ನಾವು ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದರೆ ಕಲಿಕೆ ಅಂತಕ್ಕಂಥದ್ದು ನೆನಪಿನ ಆಟ ಆಗಿ ಉಳಿತಿದೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗ್ತಾಯಿಲ್ಲ ಅದು ನನ್ನ ವ್ಯಕ್ತಿತ್ವದ ಭಾಗ ಆಗಬೇಕಾದ್ರೆ ಅದು ನಾನು ಕೇವಲ ಒಂದು ಎರಡು ಇಂದ್ರಿಯಗಳನ್ನ ಉಪಯೋಗಿಸಿ ಬರೀ ಕಣ್ಣಿನ ಮುಖಾಂತರ ಮಾತ್ರ ನೋಡಿ ಕಲಿಯೋದು ಅದನ್ನು ಬ್ಲಾಕ್ ಬೋರ್ಡ್ ಟೀಚಿಂಗ್ ಅಂತ ಕರಿತೀನಿ ಅದು ಅನುಭವ ಉಂಟಾಗಲ್ಲ ಅದಕ್ಕೆ ಬದಲಾಗಿ ಮಗು ತನ್ನ ಎಲ್ಲ ಇಂದ್ರಿಯಗಳನ್ನು ಬಳಸಿ ಆ ಒಂದು ವಿದ್ಯಮಾನವನ್ನು ತನ್ನ ಅನುಭವವಾಗಿ ಗ್ರಹಿಸಿ ಆ ಗ್ರಹಿಕೆಯ ಮೂಲಕ ಅದು ಅದನ್ನು ಅನ್ವಯಿಕವಾಗಿ ಬಳಸುತ್ತೆ ಅಂಥ ಒಂದು ಅನ್ವಯಿಕ ಜ್ಞಾನ ಆಗಬೇಕಾದ್ರೆ ಈ ಪರಿಕರಗಳು ಬೇಕಾಗುತ್ತೆ ಅದಕ್ಕೆ ತುಂಬ ಸಂಶೋಧನೆ ಮಾಡಿದ್ವಿ ನಾವು ಸಂಶೋಧನೆ ಮಾಡಿ ಆಟಿಕೆಗಳನ್ನು ಮಾಡಿದ್ದೀವಿ ಅದನ್ನು ಬಳಸ್ತೀವಿ ಯಾವುದೇ ವಿಜ್ಞಾನ ತರಗತಿಯು ಪ್ರಯೋಗ ಇಲ್ಲದೆ ಆಗಬಾರ್ದು ಅನ್ನೋ ಒಂದು ಸಿದ್ಧಾಂತ ನಮ್ಮತಿದೆ ಹೀಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ದೀನಬಂಧು ಸಂಸ್ಥೆಗೆ ಡಿ ದೇವರಾಜರ ಸುಪ್ರಶಸ್ತಿ ಮಕ್ಕಳ ಕಲ್ಯಾಣ ಪ್ರಶಸ್ತಿ ಎಂ ಪಿ ಪ್ರಕಾಶ್ ಪ್ರತಿಷ್ಠಾನ ಪ್ರಶಸ್ತಿ ಇದನ್ನೆಲ್ಲ ಪಡ್ಕೊಂಡಿದೆ ನಿಮಗೀಗ ಎಪ್ಪತ್ತು ದಾಟಿತು ಹಾಗೆ ಇದೇ ಆಲೋಚನೆಯನ್ನು ಇನ್ನೂ ವಿಸ್ತಾರವಾಗಿ ಮುಂದುವರಿಸುವ ಅಥವಾ ನಿಮ್ಮ ದರ್ಶನವನ್ನು ತಮ್ಮ ದೃಷ್ಟಿಯಿಂದ ಕಂಡು ಮುಂದುವರಿಸುವಂತಹ ಹೊಸ ಪೀಳಿಗೆ ನಿಮ್ಮ ಸಹಾಯಕ್ಕೆ ಬಂತ ಖಂಡಿತ ಈಗ ನಾಲ್ಕು ಜನ ಇಂಜಿನಿಯರ್ಸು ಅವರೆಲ್ಲ ತುಂಬಾ ಕ್ವಾಲಿಫೈಡ್ ಇಂಜಿನಿಯರ್ಸು ನಮ್ಮ ಅಡ್ಮಿನಿಸ್ಟ್ರೇಟರ್ ಪ್ರಜ್ಞಾ ಅಂತಿದ್ದಾರೆ ಅವರು ಬಾಂಬೆ ಐ ಐ ಟಿ ಎಂ ಟೆಕ್ ಮಾಡಿದ್ದಾರೆ ಅವರು ಶಿಕ್ಷಣದ ಮುಖಾಂತರ ಏನಾದರೂ ಬದಲಾವಣೆ ತರಬೇಕು ಅಂತ ತಮ್ಮ ದೊಡ್ಡ ಕಾರ್ಪೊರೇಟ್ ಜಾಬ್ನ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದ್ದೇನೆ ಬಿಟ್ಟು ನಾನು ಕೂಡ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಬಂದಿದ್ದಾರೆ ಹಾಗೆಯೇ ಅವರ ಗಂಡ ಕೂಡ ರೋಹನ್ ಅಂತ ಅವರು ದೊಡ್ಡ ಇಂಜಿನಿಯರು ಅವರು ಕೂಡ ಈ ಕ್ಷೇತ್ರಕ್ಕೆ ಧುಮುಕಿದ್ದಾರೆ ಮತ್ತು ಇನ್ನೊಬ್ಬರು ವಿವೇಕ್ ಅಂತ ಅವರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರು ಮತ್ತು ಎಮ್ ಬಿ ಎ ಮಾಡಿದ್ದಾರೆ ಅದ್ಭುತವಾದ ಸೈನ್ಸ್ ಗ್ಯಾಲರಿ ನಿರ್ಮಾಣ ಮಾಡ್ತಾಯಿದ್ದೀವಿ ನಾವು ಸರ್ಕಾರಕ್ಕೂ ಮಾಡಿಕೊಡ್ತಾ ಇದ್ವಿ ಸರ್ಕಾರದ ಅನೇಕ ಸಬ್ ರೀಜನಲ್ ಸೈನ್ಸ್ ಸೆಂಟರ್ಸ್ಗೆ ಮಾಡಿಕೊಡ್ತಾ ಇದ್ವಿ ಸೊ ನಮ್ಮದು ವಿಜ್ಞಾನದ ಈ ಇದು ಚಟುವಟಿಕೆ ಹೆಚ್ಚಾಗ್ತಾ ಇದೆ ಜೊತೆಗೆ ಕೇತನ್ ದೇವಾಡಿಗ ಅಂತ ಅವರು ಫಿನ್ಲ್ಯಾಂಡಲ್ಲಿ ಎಮ್ ಎಸ್ ಕಂಪ್ಯೂಟರ್ ಮಾಡಿದವರು ದೊಡ್ಡ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದವರು ಅವ್ರಿಗೂ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇತ್ತು ಅದು ಯಾಕೋ ಅವರಿಗೆ ಶಿಕ್ಷಣದಲ್ಲೇ ಏನಾದರೂ ಒಂದು ಮಾಡ್ಬೋದು ಅಂತ ಅನಿಸಿ ಅದನ್ನು ಬಿಟ್ಟರು ಅವರು ಬಂದಿದ್ದಾರೆ ಹೀಗೆ ನೋಡಿದಾಗ ನನಗನ್ಸುತ್ತೆ ಇವ್ರನ್ನೆಲ್ಲ ನಾನು ಸಂಬಳ ಕೊಟ್ಟು ಕರೆದು ಇಟ್ಕೊಳಕ್ಕಾಗ್ತಿರಲ್ಲ ಅವರವರು ತಮ್ಮ ಎದೆಯ ಒಳಗಿನ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ಹಾಗಾಗಿ ನನ್ನ ದೊಡ್ಡತನ ಏನೂ ಇಲ್ಲ ಅದ್ರಲ್ಲಿ ಅವರ ದೊಡ್ಡತನವೇ ಹೆಚ್ಚು ಅಂತ ನಾನು ಹೇಳೋದು ಅವರೆಲ್ಲರೂ ಇದನ್ನು ಒಪ್ಪಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರೆಲ್ಲ ಇದನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಎರಡನೇ ಪೀಳಿಗೆ ಬಗ್ಗೆ ನನಗೆ ಚಿಂತೆ ಇಲ್ಲ ಹದಿನೈದು ವರ್ಷದ ಹಿಂದೆ ಸ್ವಲ್ಪ ಯೋಚನೆ ಶುರುವಾಯಿತು ಯಾರನ್ನಾರು ತಯಾರು ಮಾಡದೇ ಇದ್ದರೆ ಹೇಗಪ್ಪ ಬಿಟ್ಟು ಹೋಗೋದು ಅಂತ ಆದರೆ ಇವರೆಲ್ಲ ತಾವು ತಾವಾಗೆ ಬಂದು ಕೂಡಿಕೊಂಡ್ರು ಚೆನ್ನಾಗಿ ನಡೀತಾ ಇದೆ ಕೆಳಗರೆ ಇಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೊಸ ಪೀಳಿಗೆಯನ್ನು ಕೂಡ ಈ ಕೆಲಸಕ್ಕೆ ಜೋಡಿಸ್ತಾ ಇರುವಂತಹ ಜೇಶ್ ಜಯದೇವ್ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಬಂದಿವೆ ಜಿ ಮಾದೇಗೌಡ ಪ್ರತಿಷ್ಠಾನ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೆ ಶಂಕರೇಗೌಡ ಸಮಾಜ ಸೇವಾ ಪ್ರಶಸ್ತಿ ರಮಣ ಶ್ರೀ ಶರಣ ಪ್ರಶಸ್ತಿ ಬೋಧಿವರ್ಧನ ಪ್ರಶಸ್ತಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ನಾಲ್ಮಡಿ ಕೃಷ್ಣರಾಜ ಪ್ರಶಸ್ತಿ ಇಂತಹ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದೆ ಆದರೆ ಅವರೇ ಹೇಳಿದ ಹಾಗೆ ಒಂದು ತನ್ನಿಂದಾಚೆ ವಿಚಾರ ಮಾಡುವಂತಹ ಪ್ರವೃತ್ತಿ ಮತ್ತು ಇಡೀ ಸಮಾಜವನ್ನು ಅಪ್ಗೊಳ್ಳುವಂತಹ ಒಂದು ಪ್ರೀತಿ ಇವೆರಡನ್ನು ಬಳಸಿಕೊಳ್ತಾ ಅವರು ಬಂದಿದ್ದಾರೆ ಈ ಇಷ್ಟು ಪ್ರಯತ್ನಗಳನ್ನು ಮಾಡುವಾಗ ಅನೇಕ ಸಮಸ್ಯೆಗಳು ಬಂದಿದೆ ಯಾಕಂದರೆ ಒಂದು ವ್ಯವಸ್ಥೆ ನಡೆಯುವಾಗ ನೀವು ಹೇಳಿದಾಗೆ ಒದಗಿತು ಅಂತಾದರೂ ಕೂಡ ಅದಕ್ಕೊಂದು ವಿಶ್ವಾಸ ಬೇಕಲ್ಲ ಸಮಾಜ ಕೊಡ್ತದೆ ಔದಾರ್ಯ ಇದೆ ಸಮಾಜಕ್ಕೆ ಆದರೆ ವಿಶ್ವಾಸ ಹುಟ್ಟುವಾಗ ನಿಮ್ಮ ಶ್ರಮ ದೊಡ್ಡದಲ್ವಾ ಶ್ರಮ ಅನಿವಾರ್ಯ ಚಿಕ್ಕದೋ ಗೊತ್ತಿಲ್ಲ ನನಗೆ ಅನಿವಾರ್ಯವಾಗಿ ಅನೇಕ ಸಂಕಷ್ಟಗಳನ್ನು ದಾಟಿ ಬರುವಂಥದ್ದು ಒಂದು ಇದ್ದೇ ಇದೆ ಯಾಕೆಂದರೆ ಯಾರಿಗೋ ಒಂದು ಒಳ್ಳೇದಾಗಬೇಕು ಅಂದರೆ ಇನ್ಯಾರೋ ಅದು ಕಷ್ಟಪಡಲೇಬೇಕು ಹಾಗಾಗಿ ಸಾಮಾನ್ಯವಾಗಿ ಮನಸ್ಸುಗಳು ವಿಭಿನ್ನವಾಗಿರ್ತವೆ ಈ ಬೇರೆ ಬೇರೆ ಮನಸ್ಸುಗಳನ್ನು ಒಗ್ಗೂಡಿಸೋದು ಬಹಳ ಕಷ್ಟ ಕಟ್ಟಡಗಳನ್ನು ಕಟ್ಟೋದು ಸುಲಭ ಯಾಕೆಂದರೆ ಕಟ್ಟಡ ಕಟ್ಟೋದು ಅಂದರೆ ಏನು ಒಂದು ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಿಸೋದು ಇಟ್ಟಿಗೆ ಮಣ್ಣು ಕಲ್ಲು ಅಲ್ಲೆಲ್ಲೋ ಬಿದ್ದಿತ್ತು ಇಲ್ಲಿ ತಂದು ಹಾಕಿದ್ದೀವಿ ಇದು ಅತ್ಯಂತ ಸುಲಭವಾದ ಕೆಲಸ ಆದರೆ ಜನ ರೆಕಗ್ನೈಸ್ ನಾವು ನಾವ್ಯೋ ಎಷ್ಟೊಂದು ಕಟ್ಟಡ ಕಟ್ಟಿಬಿಟ್ಟಿದ್ದೀರಿ ಅಂತ ಈ ಮನಮಂದಿರಗಳನ್ನು ಕಟ್ಟೋದು ಭಾಳ ಕಷ್ಟ ಮನಸ್ಸಿನಲ್ಲಿ ಒಳ್ಳೆಯ ಮಂದಿರವನ್ನು ಕಟ್ಟೋದು ನಿರ್ಮಾಣ ಮಾಡೋದು ಭಾಳ ಕಷ್ಟ ಸಣ್ಣತನ ಅನ್ನೋದು ಹಾಸೊಕ್ಕಾಗಿರುತ್ತೆ ಅದು ಹುಟ್ಟಿನಿಂದ ಬಂದುಬಿಟ್ಟಿರುತ್ತೆ ಆ ಸಣ್ಣತನವನ್ನು ಹಿಂದೆ ಬಿಟ್ಟು ದೊಡ್ಡತನವನ್ನು ಇಟ್ ಇಟ್ಕೊಂಡು ದೊಡ್ಡದನ್ನು ನೋಡ್ತಾ ಹೋಗೋದಿದೆಯಲ್ಲ ಅದು ಸುಲಭ ಸಾಧ್ಯ ಅಲ್ಲ ನನಗೆ ಅದು ಆಗಿದೆ ಅನುಭವ ನಾನು ಕೂಡ ಎಷ್ಟೊಂದು ಇಕ್ಕಟ್ಟುಗಳು ಬಿಕ್ಕಟ್ಟುಗಳ ನಡುವೆ ಹಾದು ಕಷ್ಟಪಟ್ಟು ಅದನ್ನು ಮುರಿದು ಹೊರಗಡೆ ನನ್ನ ದಾರಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಅವರುಗಳು ಮಾಡ್ಕೋಬೇಕು ನನ್ನ ಜೊತೆ ಕೆಲಸ ಮಾಡೋದು ಕೂಡ ಮಾಡ್ಕೋಬೇಕು ಅವರು ಮಾಡ್ಕೋತಾ ಇದ್ದಾರೆ ಅದರ ಒಂದು ಶಕ್ತಿ ಇದೆ ಅವರಿಗೆ ಹಾಗಾಗಿ ಮನುಷ್ಯರ ಮನಸ್ಸುಗಳನ್ನು ಒಗ್ಗೂಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಔದಾರ್ಯವನ್ನು ಉದಾತ್ತತೆಯನ್ನು ಮನವರಿಕೆ ಮಾಡಿಕೊಡೋದು ನನಗೆ ಸ್ವಭಾವದತ್ತವಾಗಿ ಔದಾರ್ಯ ಬಂದಿದೆ ಆದರೆ ಇದೇ ಔದಾರ್ಯ ಎಲ್ಲರಲ್ಲೂ ಇರೋಲ್ಲ ಅದೇನಾಗುತ್ತೆ ಬೇಡ ಅದು ಬೇಡ ಇದು ಬೇಡ ಅಂತ ಒಂದು ಕತ್ರಿ ಪ್ರಯೋಗ ಆಗ್ತಾ ಇರುತ್ತೆ ಹಾಗಾಗಿ ನಾವು ಯಾರಿಗಾದರೂ ಸಹಾಯ ಮಾಡೋಕ್ಕೆ ಔಟ್ ಆಫ್ ದಿ ವೇ ಹೋಗೋಣ ಹೋಗೋಣ ಕ್ರಿಸ್ತ ಬೈಬಲ್ನಲ್ಲಿ ಏನು ಹೇಳಿದಾನೆ ನೋಡು ನಿನಗೆ ಯಾರು ಒಂದು ಮೂಟೆ ಹೊತ್ಕೊಂಡು ಅಂತ ಒಂದು ಮೈಲಿ ಹೊತ್ಕೊಂಡು ಬಂದರೆ ಹತ್ತು ಮೈಲಿ ಹೊತ್ಕೊಂಡು ಹೋಗ್ಕೊಡು ಅದು ಮನುಷ್ಯನಿಗೆ ನಿಜವಾದ ನೆಮ್ಮದಿ ಕೊಡುವಂಥದ್ದು ನಾನು ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡ್ತೀನಿ ಅನ್ನೋದು ನನ್ನ ಜೀವನ ಇನ್ನೊಬ್ಬರ ಜೀವನಕ್ಕಾಗಿ ಅನ್ನೋದು ಅದು ಚೆನ್ನಾಗಿ ಗಾಢವಾಗಿ ಮೈಗೂಡಬೇಕಾದ್ರೆ ಅವರು ಸ್ವಲ್ಪ ಶ್ರಮ ಹಾಗಾಗಿ ಇಂಥ ಒಂದು ಪ್ರಯತ್ನದಲ್ಲಿ ಇಕ್ಕಟ್ಟು ಬಿಕ್ಕಟ್ಟುಗಳು ಬರುವುದು ಸಹಜ ಆದರೆ ತಾಳ್ಮೆ ಅದನ್ನು ಸರಿ ಮಾಡುತ್ತೆ ತಾಳ್ಮೆ ಒಂದೇ ನನಗೆ ಸಹಾಯ ಮಾಡಿರೋದು ಸ್ವಲ್ಪ ತಾಳ್ಮೆ ತಾಳ್ಮೆ ತಗೊಂಡ್ರೆ ಸಿಡಿದು ಹೋಗ್ತಾ ಇದು ಒಟ್ಟಿಗೆ ಸೇರುತ್ತೆ ಮನುಷ್ಯನ ಒಳ್ಳೆತನದಲ್ಲಿ ವಿಶ್ವಾಸ ಇಟ್ಟು ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರಿ ಸಮಾಜ ಸ್ಪಂದಿಸಿದೆ ನೀವು ಹೇಳಿದಾಗ ಅನೇಕ ತೊಂದರೆಗಳು ಬಿಕ್ಕಟ್ಟುಗಳು ಇದೆಲ್ಲ ಬರ್ತದೆ ಆದರೆ ಯಾವತ್ತೂ ಮನುಷ್ಯನ ಒಳ್ಳೆತನದಲ್ಲಿ ಸಮಾಜದ ಸೃಜನ ಮಾನಸದಲ್ಲಿ ನಿಮಗೆ ಯಾವತ್ತು ಅವಿಶ್ವಾಸ ಕಂಡಿಲ್ಲಲ್ಲ ಅವಿಶ್ವಾಸ ಕಂಡಿಲ್ಲ ಯಾಕೆಂದ್ರೆ ನಾನು ಹೀಗೆ ಯೋಚನೆ ಮಾಡ್ತೇನೆ ಧರ್ಮ ಅನ್ನೋದಂತಿದೆ ಧರ್ಮ ಅನ್ನೋದೊಂದು ನಂಬಿಕೆ ಆದರೆ ಹಸಿವು ಅನ್ನೋದೊಂದು ಸತ್ಯ ಈ ಧರ್ಮ ಯಾಕಬೇಕು ಅಂದರೆ ಹಸಿವಾದವನಿಗೆ ನೀನು ಅನ್ನ ಹಾಕು ಅಂತ ಹೇಳೋಕ್ಕೆ ಧರ್ಮ ಬೇಕು ಹಾಗಾಗಿ ಧರ್ಮ ಇದೆ ನಮ್ಮ ಆಶ್ರಮದಲ್ಲೂ ಧರ್ಮ ಇದೆ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಮನುಷ್ಯನ ಹಸಿವು ಮನುಷ್ಯನ ದುಃಖ ಇದು ವಾಸ್ತವ ಆ ಹಸಿವು ದುಃಖಕ್ಕೆ ನಿನ್ನೆಲ್ಲ ಶಕ್ತಿಯನ್ನು ಮೀಸಲಾಗಿಟ್ಟು ಸ್ಪಂದಿಸು ಅದರ ನಿವಾರಣೆಗೆ ನೀನು ಏನಾದರೂ ಕೆಲಸ ಮಾಡು ದೇವರಿದ್ದಾನೋ ಇಲ್ವೋ ಸ್ವರ್ಗ ಇದೆಯೋ ಇಲ್ಲವೋ ನರಕ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ಯಾವುದು ಬೇಡ ಕಣ್ಣಿಗೆ ಕಾಣುವಂಥದ್ದು ಇದು ಹಸಿವು ಮತ್ತು ಮನುಷ್ಯನ ದುಃಖ ಮನುಷ್ಯನ ಶೋಷಣೆ ಈ ಶೋಷಣೆಯ ಸಮಾಜದಲ್ಲಿ ಶೋಷಣೆ ಮುಕ್ತವ ಸಮಾಜ ನೋಡಿ ಅಸಮಾನತೆಯ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಹಸಿವಿನಿಂದ ನರಳ್ತಾ ಇರೋರಿಗೆ ಸ್ವಲ್ಪ ಊಟ ಹಾಕಬೇಕು ಧರ್ಮ ಅಂದರೆ ಇಷ್ಟೇ ಸೊ ಇದು ನಿಜವಾದ ಧರ್ಮ ಆಗಬೇಕು ಹಾಗಾಗಿ ನಮ್ಮ ಆಶ್ರಮದಲ್ಲಿ ಎಲ್ಲ ಜಾತಿಯ ಮಕ್ಕಳು ಇದ್ದಾರೆ ಎಲ್ಲ ಧರ್ಮವೂ ಇದೆ ಆದರೆ ನಿಜವಾದ ಧರ್ಮ ಯಾವುದು ಅಂದರೆ ನಮ್ಮದು ಮನುಷ್ಯನ ದುಃಖಕ್ಕೆ ಹಸಿವಿಗೆ ಸ್ಪಂದಿಸುವ ಧರ್ಮ ಮನುಷ್ಯನ ಮತ್ತೊಬ್ಬನ ದುಃಖ ಮತ್ತು ಕಷ್ಟಗಳಿಗೆ ಕರಗುವ ಮನಸ್ಸನ್ನು ಸಿದ್ಧ ಮಾಡುವ ಯತ್ನದಲ್ಲಿ ಶಿಕ್ಷಣವನ್ನು ಸಾಧನವಾಗಿ ತೆಗೆದುಕೊಂಡು ಆಶ್ರಮವನ್ನು ಸ್ಥಾಪಿಸಿದವರು ಜಿ ಎಸ್ ಜಯದೇವ್ ಅವರು ಸಮಾಜದ ಔದಾರ್ಯದಲ್ಲಿ ಮನುಷ್ಯನ ಒಳ್ಳೆತನದಲ್ಲಿ ಇಷ್ಟೊಂದು ವಿಶ್ವಾಸ ಇಟ್ಟ ಇಷ್ಟು ಪ್ರೀತಿಯಿಂದ ಅದನ್ನು ಬೆಳೆಸ್ತಾ ಬಂದಿರುವಂಥ ದೀನಬಂಧು ಟ್ರಸ್ಟನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಅವರಿಗೆ ವಿಶ್ವಾಸ ಇದೆ ತನ್ನ ಮುಂದಿನ ಪೀಳಿಗೆ ಕೂಡ ಈ ದರ್ಶನವನ್ನು ಮುಂದುವರೆಸ್ತದೆ ಅಂತ ಇಂಥ ಪ್ರಯತ್ನಗಳು ಸಮಾಜವನ್ನು ಕಟ್ಟುವಂಥವು ನಿಜವಾಗಿ ಒಳ್ಳೆ ಕೆಲಸ ಅಂತ ಹೇಳಿದರೆ ಇದು ಇಷ್ಟೊತ್ತು ನಮ್ಮೊಂದಿಗೆ ಅವರ ಅನುಭವವನ್ನು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಜಿ ಎಸ್ ಜಯದೇವ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ಚಾಮರಾಜನಗರದ ದೀನಬಂಧು ಟ್ರಸ್ಟ್ನ ಪ್ರೊಫೆಸರ್ ಜಿ ಎಸ್ ಜಯದೇವ್ ಅವರೊಂದಿಗೆ ಸಂವಾದ ಕೇಳಿದಿರಿ ನಡೆಸಿಕೊಟ್ಟವರು ದಿವಾಕರ್ ಹೆಗಡೆ ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು